ಪ್ರಸಾರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್ ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ. ಹಸುಳುಗೂಡು ಅಂದ್ರೆ ನನ್ನ ಆತ್ಮೀಯರು ಅಂತ ಬಹಳ ಬೇಕಾದವರು ಕಾಸರಗೋಡು ಅವರು. ಅವರು 40 ವರ್ಷಗಳು ಪತ್ರಿಕಾ ಸಂಪರ್ಕದಲ್ಲಿ ದುಡಿದಿದ್ದಾರೆ. ಅಷ್ಟೇ 40 ವರ್ಷಗಳಿಂದ ನನಗೆ ಪರಿಚಯನಾಗಿದ್ದಾರೆ. ನಾವು ಬೆಳಕು ಬಂದಿದ್ದೆ ಅವರ ಬಡವಣಿಯಲ್ಲಿ. ಅವರು ಬರೆದು ಬರೆದು ನಮ್ಮನ್ನು ಬೆಳೆಸಿದ್ದಾರೆ. ಅವರು ಕಾಸರಗೋಡು ಅವರು. ಅವ್ರ ಬಗ್ಗೆ ಮಾತಾಡೋದಂದ್ರೆ ಬಹಳ ಖುಷಿ ಆಗುತ್ತೆ. ನನಗೆ ಬೇಕಾದಷ್ಟು ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಈ 40 ವರ್ಷದ ಅನುಭವದಲ್ಲಿ ಈಗ ಒಂದು ಹೊಸ ಪುಸ್ತಕವನ್ನು ತಂದಿದ್ದಾರೆ. ಶುಭಂ ಅನ್ನತಕ್ಕಂತ ಒಂದು ಪುಸ್ತಕ. ನೀವು ಅವರ ಪುಸ್ತಕಗಳನ್ನೆಲ್ಲ ಓದಿರಬಹುದು. ನಾನು ಅವ್ರ ಪುಸ್ತಕಗಳನ್ನೆಲ್ಲ ಓದಿದ್ದೀನಿ. ಅವ್ರದ್ದೇ ಆದ ಸ್ಟೈಲ್ ಇದೆ, ಅವ್ರದ್ದೇ ಆದ ರೀತಿ ಇದೆ, ಅವ್ರದ್ದೇ ಆದ ಪದ್ಧತಿ ಇದೆ. ಈ ಶುಭಂ ನೀವೆಲ್ಲರೂ ಓದಬೇಕು, ಅದರ ವಿಷಯವಾಗಿ ಬರೆಯಬೇಕು, ತಿಳ್ಕೊಳ್ಳಬೇಕು. ನನಗೆ ಬಹಳ ಖುಷಿ ಆಗುತ್ತೆ. ನಾನು ಕೂಡ ಶುಭಂ ಪುಸ್ತಕವನ್ನು ತರಿಸ್ಕೊಂಡು ಓದ್ತೇನೆ. ಕಾಸರಗೋಡು ಅವರು ಬಹಳ ನಿಯತ್ತಿನಿಂದ 40 ವರ್ಷಗಳಿಂದ ಪತ್ರಿಕೋದ್ಯಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಅಲ್ಲ, ಅಲ್ಲೇ ಇರೋದು, ಆ ಜಾಗದಲ್ಲೇ ಇದ್ದು ಅದನ್ನೇ ಬೆಳೆಸ್ಕೊಂಡು ಬರೋದು ಸುಲಭವಲ್ಲ. ಆ ಕೆಲಸವನ್ನ ಕಾಸರಗೋಡು ಅವರು ಮಾಡಿದ್ದಾರೆ. ನನಗೆ ಬಹಳ ಖುಷಿ ಆಗುತ್ತೆ, ಬಹಳ ತೃಪ್ತಿ ಆಗುತ್ತೆ. ಕಾಸರಗೋಡು ಅವ್ರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ. ಬರೀ 40 ವರ್ಷವಲ್ಲ, ಇನ್ನೊಂದು 40 ವರ್ಷ ಅವರು ಇದೇ ಪತ್ರಿಕೋದ್ಯಮಕ್ಕೆ ಇದರಲ್ಲಿ ಕೆಲಸ ಮಾಡ್ತಾ ಇರಲಿ. ಅವರಿಗೆ ಶುಭವಾಗಲಿ. ಈ ಶುಭಂ ಪುಸ್ತಕ ಅತಿ ಜನಪ್ರಿಯವಾಗಲಿ ಅಂತ ನಾನು ಅವರಿಗೆ ಶುಭ ಹಾರೈಸ್ತೇನೆ. ಆಲ್ ದ ಬೆಸ್ಟ್ ಫಾರ್ ಕಾಸರಗೋಡು. ಒಳ್ಳೆಯದಾಗಲಿ ಕಾಸರಗೋಡು ಅವರೇ, ನಿಮಗೆ ನಮಸ್ಕಾರ. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿರುವಾಗ ಅದರ ಸಿನಿ ವಿಜಯ ಸಿನಿಮಾ ಸಪ್ಲಿಮೆಂಟಿನಲ್ಲಿ ಮಾಡಿರುವ ಪ್ರಯೋಗಗಳು ಒಂದ ಎರಡ. ನಾನು ಅಲ್ಲಿದ್ದ 5-6 ವರ್ಷಗಳ ಕಾಲ ಪ್ರತಿಯೊಂದು ಸಂಚಿಕೆಯೂ ಪ್ರಯೋಗವೇ. ಇಲ್ಲಿ ಒಂದೇ ಒಂದು ಸ್ಯಾಂಪಲ್ ಕೊಡುವುದಾದರೆ, ಇದು ಹೇ ನಾ ಭೀಷ್ಮಕಣೋ ಎಂಬ ವಿಚಿತ್ರ ಹೆಸರಿನ ಚಿತ್ರಕ್ಕೆ ಸಂಬಂಧಿಸಿದ ವಿಚಾರ. 2001 ಅಂದರೆ ಬರೋಬ್ಬರಿ 18 ವರ್ಷಗಳ ಹಿಂದಿನ ಸಾಹಸವಿದು. ನೀಲಾಂಬರಿ ಮತ್ತು ದುರ್ಗಾಶಕ್ತಿ ಎಂಬ ಯಶಸ್ವಿ ಚಿತ್ರಗಳನ್ನು ನಿರ್ದೇಶಿಸಿದ ಸೂರ್ಯ ಎಂಬ ಹೆಸರಿನ ಮಲಯಾಳಿ ನಿರ್ದೇಶಿಸಿದ ಚಿತ್ರವಿದು. ಈ ಚಿತ್ರದಲ್ಲಿ ದೇವರಾಜ್ ಅವರಿಗೆ 80 ವರ್ಷ ವಯಸ್ಸಿನ ಪಾತ್ರ ಮತ್ತು ತಾರಾ ಅವರಿಗೆ 70 ವರ್ಷ ವಯಸ್ಸಿನ ಪಾತ್ರ. ಈ ಸುದ್ದಿ ಪ್ರಕಟವಾಗುತ್ತಿರುವಂತೆಯೇ ಅಲರ್ಟ್ ಆದ ನಮ್ಮ ಕಲಾವಿದ ಶ್ರೀಪಾದ ಆಚಾರ್ಯ ಅವರು 80 ವರ್ಷದ ದೇವರಾಜ್ ಮತ್ತು 70 ವರ್ಷದ ತಾರಾ ಅವರನ್ನು ಕಂಪ್ಯೂಟರ್ನಲ್ಲಿ ಸೃಷ್ಟಿಸಿಯೇ ಬಿಟ್ಟರು. ಅದಕ್ಕೊಂದು ಪುಟ್ಟ ಶರ ಬರೆದು ವಿಜಯ ಕರ್ನಾಟಕ ಪತ್ರಿಕೆಯ 24/2001 ಸಂಚಿಕೆಯಲ್ಲಿ ಪ್ರಕಟಿಸಿದೆ. ಈ ಸಂಚಿಕೆ ಮಾರುಕಟ್ಟೆಗೆ ಹೋಗುತ್ತಿರುವಂತೆಯೇ ಅಲರ್ಟ್ ಆದ ನಿರ್ದೇಶಕ ಸೂರ್ಯ ತಕ್ಷಣವೇ ಮುಂಬೈ ಖ್ಯಾತ ಮೇಕಪ್ ಕಲಾವಿದ ಸುಬೋಧ್ ಕ್ಷಾತ್ರಾ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ತಾವು ಸೃಷ್ಟಿಸಿದ ಕಂಪ್ಯೂಟರ್ ಪವಾಡದ ಪೇಪರ್ ಕಟ್ಟಿಂಗನ್ನು ಕಳುಹಿಸಿಕೊಟ್ಟರು ಮತ್ತು ತಮ್ಮ ಚಿತ್ರದ ಪಾತ್ರಗಳ ಮೇಕಪ್ ಡಿಟೋ ಇದೇ ಥರ ಇರಬೇಕೆಂದು ಶರ ಹಾಕಿದರು. ಈ ಸವಾಲನ್ನು ಸ್ವೀಕರಿಸಿದ ಮೇಕಪ್ ಕಲಾವಿದ ಸುಬೋಧ್ ತಡ ಮಾಡದೆ ಬೆಂಗಳೂರಿಗೆ ಬಂದಿಳಿದರು. ನಮ್ಮ ಈ ಕಟ್ಟಿಂಗ್ ಹಿಡಿದು ದೇವರಾಜ್ ಮತ್ತು ತಾರಾ ಅವರ ಮೇಲೆ ಪ್ರಯೋಗಕ್ಕೆ ಹೊರಟರು. ಭರ್ತಿ 8 ಗಂಟೆಗಳ ಅವಿರತ ಶ್ರಮದ ನಂತರ ದೇವರಾಜ್ 80 ಮತ್ತು ತಾರಾ 70 ವಯಸ್ಸಿನ ಮೇಕಪ್ ಯಶಸ್ವಿಯಾಯಿತು. ಇದನ್ನು ನೋಡಿದ ನಿರ್ದೇಶಕ ಸೂರ್ಯ ಕ್ಲಾಪ್ ಹೊಡೆದು ಅಭಿನಂದಿಸಿದ್ದು ವಿಜಯ ಕರ್ನಾಟಕ ಪತ್ರಿಕೆಯನ್ನು. ತಡ ಮಾಡದೆ ಸೂರ್ಯ ಶೂಟಿಂಗ್ ಆರಂಭಿಸಿಯೇ ಬಿಟ್ಟರು. ನಾನು ಮತ್ತು ಕಲಾವಿದ ಶ್ರೀಪಾದ ಆಚಾರ್ಯ ಕುತೂಹಲದಿಂದ ಶೂಟಿಂಗ್ ವೀಕ್ಷಿಸಲೆಂದು ಹೋದಾಗ ಫೋಟೋ ಸೆಷನ್ ಕೂಡ ನಡೆಯುತ್ತಿತ್ತು.
ಒಂದು ಪೇಪರ್ ಕಟ್ಟಿಂಗ್ ಹಿಡಿದು ಅದರಂತೆಯೇ ಮೇಕಪ್ ಹಾಕಿಸಿ ಚಿತ್ರವೊಂದು ತಯಾರಾದದ್ದು ಕನ್ನಡ ಚಿತ್ರರಂಗದಲ್ಲಿ ಅದೇ ಪ್ರಥಮ ಮತ್ತು ಕೊನೆ ಇದ್ದಿರಬೇಕು. ಸಿನಿಮಾವನ್ನು ಜನ ಹೇಗೆ ಸ್ವೀಕರಿಸಿದರು ಅನ್ನುವುದು ಇಲ್ಲಿ ಮುಖ್ಯವಲ್ಲ, ಆದರೆ ಇಲ್ಲಿ ಒಂದು ಪ್ರಯೋಗ ನಡೆಯಿತು ಅನ್ನುವುದು ಮುಖ್ಯ. ದುರಂತವೆಂದರೆ ಈ ಪ್ರಯೋಗಕ್ಕೆ ಕಾರಣರಾದ ನಿರ್ದೇಶಕ ಸೂರ್ಯ ತಮ್ಮ ನಿಜ ಬದುಕಿನಲ್ಲಿ ಹಲವು ಪ್ರಯೋಗಕ್ಕೆ ಒಳಗಾಗಬೇಕಾಯಿತು. ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಪಾಲಾದರು. ಆದರೂ ಛಲಬಿಡದ ಸೂರ್ಯ ಬದುಕಿಗಾಗಿ ರಾಜಾಜಿನಗರದಲ್ಲೊಂದು ಹೋಟೆಲ್ ಆರಂಭಿಸಿದರು. ಆದರೆ ಅದು ಲಾಸ್ ಆಯಿತು. ಇಲ್ಲಿ ಇವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದಾಗ ಈ ಹಿಂದಿನ ಸಾಹಸವನ್ನು ನೆನೆದು ವಿಜಯ ಕರ್ನಾಟಕಕ್ಕೆ ಮತ್ತೊಮ್ಮೆ ಅಭಿನಂದಿಸಿದ್ದರು. ಕೊನೆಯದಾಗಿ ನಾನು ಸೂರ್ಯ ಅವರನ್ನು ನೋಡಿದ್ದು ಬಸವೇಶ್ವರ ನಗರದ ಅವರ ಮನೆಯಲ್ಲಿ. ಅಷ್ಟರಲ್ಲಾಗಲೇ ಆರೋಗ್ಯ ಮತ್ತಷ್ಟು ಕ್ಷೀಣಿಸಿತ್ತು. ಮುಂದೆ ಅವರ ಭೇಟಿ ಸಾಧ್ಯವಾಗಲೇ ಇಲ್ಲ. ಕೇರಳದ ತಮ್ಮ ಊರಿನಲ್ಲಿರುವ ಬಗ್ಗೆ ಯಾರೋ ಹೇಳಿದ ನೆನಪು. ಒಬ್ಬ ಪ್ರಯೋಗಶೀಲ ನಿರ್ದೇಶಕನ ಬದುಕು ಹೀಗೆ ದುರಂತ ಅಂತ್ಯ ಕಂಡಿದ್ದು ಮಾತ್ರ ದೌರ್ಭಾಗ್ಯವೆನ್ನದೇ ವಿಧಿ ಇಲ್ಲ. ಇದು ಬರಿಯ ಒಂದು ಊಟದ ಕಥೆಯಲ್ಲ, ಹೃದಯ ಸಂವಾದದ ಕಥೆ, ಅಭಿಮಾನ ಮತ್ತು ಆತ್ಮಾಭಿಮಾನದ ಕೋಳಿ ಜಗಳದ ಕಥೆ. ವಿಷ್ಣುವರ್ಧನ್ ಅವರು ಭರಪೂರ ನೀಡಿದ ಪ್ರೀತಿ, ವಾತ್ಸಲ್ಯ, ಸ್ನೇಹ ಅತ್ಯಮೂಲ್ಯವಾದುದು. ಜತೆಯಾಗಿ ಹೆಚ್ಚು ಸಮಯ ಕಳೆಯಲಿಲ್ಲ ನಿಜ, ಆದರೆ ಕಳೆದ ಸಮಯ ಮಾತ್ರ ಎಂದೆಂದೂ ನೆನಪಿನಲ್ಲಿ ಉಳಿಯುವಂಥದ್ದು. ಹಾಗೆ ನೆನಪಿನಲ್ಲಿ ಉಳಿದು ಹೋದ ಒಂದು ಘಟನೆಯನ್ನಷ್ಟೇ ಇಲ್ಲಿ ಮೆಲುಕು ಹಾಕಿದ್ದೇನೆ. ವಿಷ್ಣುಜಿ, ಐ ಮಿಸ್ ಯು. PRO ವೆಂಕಟೇಶ್ರಿಂದ 4 ದಿನಗಳ ಹಿಂದೆಯಷ್ಟೇ ನನ್ನ ಮೊಬೈಲ್ಗೊಂದು ಮೆಸೇಜ್ ಬಂದಿತ್ತು. ಅದರ ಸಾರಾಂಶ, ನಟ ವಿಷ್ಣುವರ್ಧನ್ ಅವರು ಊಟಕ್ಕೆಂದು ತಮ್ಮ ಮನೆಗೆ ಕರೆದಿದ್ದಾರೆ, ದಯವಿಟ್ಟು ಬನ್ನಿ. ನನ್ನ ಕೋಪ ನೆತ್ತಿಗೇರಿತ್ತು. ಪ್ರೆಸ್ ಮೀಟ್ಗಳಿಗಾದರೆ, ಶೂಟಿಂಗ್ಗಳಿಗಾದರೆ, ಸಭೆ ಸಮಾರಂಭಗಳಿಗಾದರೆ ಇಂಥದ್ದೊಂದು ಮೆಸೇಜ್ ಸಾಕಾಗಿತ್ತು. ಆದರೆ ತಮ್ಮ ಮನೆಯ ಊಟಕ್ಕೆ ಈ ರೀತಿ PRO ಕೈಲಿ ಮೆಸೇಜ್ ಕಳುಹಿಸುವ ಮೂಲಕ ಆಹ್ವಾನಿಸಿದ್ದು ನನ್ನ ಕೋಪಕ್ಕೆ ಕಾರಣವಾಗಿತ್ತು. ತಕ್ಷಣವೇ ವೆಂಕಟೇಶ್ನನ್ನು ಸಂಪರ್ಕಿಸಿ ನನ್ನ ಬೇಸರ ಮತ್ತು ಆಕ್ಷೇಪಣೆಯನ್ನು ಹೀಗೆ ಹೇಳಿಕೊಂಡೆ. ನೋಡು ವೆಂಕಟೇಶ್, ಸಿನಿಮಾಗಳಿಗೆ ಸಂಬಂಧಿಸಿದ ಪ್ರೆಸ್ ಮೀಟ್ಗಳಿಗಾದರೆ ಪರವಾಗಿಲ್ಲ, ನೀನು ಮೆಸೇಜ್ ಮೂಲಕ ಆಹ್ವಾನಿಸಬಹುದು. ಆದರೆ ಯಾರೇ ಆಗಲಿ ತಮ್ಮ ಮನೆಯ ಊಟಕ್ಕೆ ಆಹ್ವಾನಿಸುವಾಗ ಖುದ್ದು ಸಂಪರ್ಕಿಸಬೇಕು, ಅದು ಮಿನಿಮಮ್ ಸೌಜನ್ಯ. ನನ್ನ ಮನೆಯ ಕಾರ್ಯಕ್ರಮಗಳಿಗೆ ಅವರನ್ನು ಆಹ್ವಾನಿಸುವಾಗ ಮೊಬೈಲ್ ಮೆಸೇಜ್ ಕಳಿಸಿದರೆ ಅವರಿಗೆ ಏನನ್ನಿಸುತ್ತದೆ ಎನ್ನುವುದನ್ನು ಸ್ವಲ್ಪ ಯೋಚಿಸಿ ನೋಡಿ. ನನ್ನ ಈ ನೇರ ಮಾತಿನಿಂದ ಅವರಿಗೆ ಬೇಸರವಾಗಬಹುದೇನೋ, ಆದರೆ ಅದು ನನ್ನ ಬೇಸರಕ್ಕಿಂತಲೂ ದೊಡ್ಡದಲ್ಲ ಎನ್ನುವುದನ್ನು ಅವರಿಗೆ ತಿಳಿಸಿ ಹೇಳು ಎಂದು ಹೇಳಿ ಫೋನ್ ಇಟ್ಟೆ. ಮುಂದಿನ 5 ನಿಮಿಷಗಳಲ್ಲಿ ಒಂದು ಫೋನ್ ಕಾಲ್ ಬಂತು. ಆ ಕಡೆಯಿಂದ ವಿಷ್ಣುವರ್ಧನ್ ಮಾತನಾಡುತ್ತಿದ್ದರು. ಸಾರಿ ಗಣೇಶ್ ಜಿ, ನಾನು ತಪ್ಪು ಮಾಡಿಬಿಟ್ಟೆ. ನಮ್ಮ ಮನೆ ಊಟಕ್ಕೆ ನಾನೇ ಖುದ್ದು ಆಹ್ವಾನಿಸಬೇಕಿತ್ತು. ಯಾವುದೋ ಯೋಚನೆಯಲ್ಲಿ ವೆಂಕಟೇಶ್ ಕೈಲಿ ಹೇಳಿಸ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ನಿಮ್ಮ ಬ್ರದರನ್ನು ಕ್ಷಮಿಸಿಬಿಡಿ. ನಾಳೆ ಮಧ್ಯಾಹ್ನ 12 ಸರಿಯಾಗಿ ಜಯನಗರದ ನಮ್ಮ ಮನೆಗೆ ನೀವು ಬರಬೇಕು. ನಿಮ್ಮ ಮನೆ ವಿಳಾಸ ತಿಳಿಸಿದ್ರೆ ನಾನು ಕಾರ್ ಕಳಿಸುತ್ತೇನೆ. ಜೊತೆಯಾಗಿ ಊಟ ಮಾಡೋಣ. ಒಂದಷ್ಟು ಮಾತುಕತೆ, ಹರಟೆ, ಸ್ನೇಹದ ಸವಿ ಎಲ್ಲವನ್ನು ಅನುಭವಿಸೋಣ. ಇಲ್ಲ ಅನ್ಬೇಡಿ, ಪ್ಲೀಸ್ ಬನ್ನಿ. ವಿಷ್ಣುವರ್ಧನ್ ಇಷ್ಟು ಹೇಳಿ ನನ್ನ ಉತ್ತರಕ್ಕೂ ಕಾಯದೆ ಫೋನ್ ಇಟ್ಟುಬಿಟ್ಟರು. ನಾನು ಮೂಕನಾಗಿದ್ದೆ. ಅವರ ಈ ಖುದ್ದು ಆಹ್ವಾನವನ್ನು ನಾನು ನಿರೀಕ್ಷಿಸಿರಲಿಲ್ಲ. ಒಂದು ವೇಳೆ ಅವರು ಖುದ್ದು ಕರೆಯದಿದ್ದರೆ ನಾನು ಹೋಗುತ್ತಿರಲಿಲ್ಲ. ಹೋಗದಿದ್ದರೆ ಅವರಿಗೇನೂ ನಷ್ಟವಾಗುತ್ತಿರಲಿಲ್ಲ, ನನಗೂ ಅಷ್ಟೇ. ಆದರೆ ನನ್ನ ಹಠಮಾರಿ ಸ್ವಾಭಿಮಾನಕ್ಕೆ ಅವರು ಕೊಟ್ಟ ಬೆಲೆಯಿಂದಾಗಿ ತೀರಾ ಮುಜುಗರಕ್ಕೀಡಾದೆ. ಮತ್ತೆ ಹಠ ಮಾಡಬಾರದೆಂದೆನಿಸಿತು. ತುಟಿಕ್ ಪಿಟಿಕ್ ಅನ್ನದೆ ಒಪ್ಪಿಕೊಂಡು ಬಿಟ್ಟೆ. ಅನಂತರ ನಾನಾಗಿಯೇ ಫೋನ್ ಮಾಡಿ ವಿಷ್ಣುವರಲ್ಲಿ ವಿನಂತಿಸಿಕೊಂಡೆ. ವಿಷ್ಣುಜಿ, ನೀವು ದೊಡ್ಡವರಾಗಬಿಟ್ರಿ, ನಾನು ಸಣ್ಣವನಾದೆ. ಥ್ಯಾಂಕ್ಸ್ ಫಾರ್ ದಿ ಇನ್ವಿಟೇಷನ್. ನಾಳೆ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೇನೆ. ಸಿಹಿ ಮಾತುಗಳ ಜೊತೆ ಸವಿ ನೆನಪುಗಳನ್ನು ಹಂಚಿಕೊಳ್ಳೋಣ. ಥ್ಯಾಂಕ್ ಯು ಸರ್. ಮಾರನೇ ದಿನ ಮಧ್ಯಾಹ್ನ 12 ಸರಿಯಾಗಿ ನಾನು ವಿಷ್ಣುವರ್ಧನ್ ಅವರ ಮನೆಯಲ್ಲಿದ್ದೆ. ಅದೆಲ್ಲಿದ್ದರೋ ವಿಷ್ಣು ಓಡೋಡಿ ಬಂದು ನನ್ನನ್ನು ಬಾಚಿ ತಬ್ಬಿಕೊಂಡರು. ತಾವೇ ಕೈಯಾರೆ ಶುಂಠಿ ಶರಬತ್ ಕುಡಿಸಿದರು. ಅಷ್ಟರಲ್ಲಾಗಲೇ ಇಡೀ ಸಿನಿಮಾ ಪತ್ರಿಕಾ ರಂಗವೇ ಅಲ್ಲಿ ಜಮೆಯಾಗಿತ್ತು. ಎಲ್ಲರನ್ನೂ ಜೊತೆ ಸೇರಿಸಿಕೊಂಡು ಬಾಯಿ ತುಂಬ ಮಾತನಾಡಿದರು ವಿಷ್ಣುವರ್ಧನ್.
ರುಚಿಕಟ್ಟಾದ ಊಟ, ರುಚಿಕಟ್ಟಾದ ಮಾತು, ಆ ದಿನವನ್ನು ಮರೆಯೋದುಂಟೆ? ಇದೆಲ್ಲವನ್ನು ನೋಡುತ್ತಾ ಓಡಾಡಿಕೊಂಡಿದ್ದ ವಿಷ್ಣು ಅವರ ಮನೆ ಮನದ ಒಡತಿ ಭಾರತೀಯವರ ಸಂಭ್ರಮ ಸಡಗರವನ್ನು ವಿವರಿಸಲು ಪದಗಳಿಲ್ಲ. ಅಳಿಯ ಅನಿರುದ್ಧ ಕೂಡ ಮಾವನಿಗೆ ಸಾಥ್ ನೀಡಿ ಸಹಕರಿಸಿದರು. ಒಂದು ಗುಟ್ಟು. ಒಂದು ವೇಳೆ ವಿಷ್ಣುವರ್ಧನ್ ಅವರು ಖುದ್ದು ಕರೆಯದಿದ್ದರೂ ನಾನು ಅವರ ಮನೆಗೆ ಊಟಕ್ಕೆ ಹೋಗಲು ಮಾನಸಿಕವಾಗಿ ಸಿದ್ಧನಾಗಿದ್ದೆ. ಮಾತು ಮೌನವಾಗಿತ್ತು. ಇವತ್ತು ವಿಷ್ಣು ಇಲ್ಲ. ಆ ದಿನದ ಅವರ ಮಾತುಕತೆ ಕಿವಿಯಲ್ಲಿ ಚಿರಂತನ.